ಕನ್ನಡ ಪರ ಸಂಘಟನೆಗಳು ಫಿಲ್ಮ್ ಚೇಂಬರ್ ಮುಂದೆ ಕೂತ್ಕೊಂಡು ಪ್ರತಿಭಟನೆ ಮಾಡ್ತಾ ಇದೆ. ನೋಡಿ ಸ್ವಾಮಿ, ನಾವು ಬಂದ್ ಮಾಡ್ತಾ ಇದೀವಿ, ಎಂಇಎಸ್ ನಿಷೇಧ ಆಗೋವರೆಗೂ ಕೂಡ ನಾವು ಇದರಿಂದ ಹಿಂದೆ ಸರಿಯೋದಿಲ್ಲ ನಾವು ಅಂತ ಹೇಳ್ತಾ ಇದ್ದಾರೆ. ಇದರ ಮಧ್ಯೆ ಇಲ್ಲಲ್ಲ ನಾವು ನೈತಿಕವಾಗಿ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಒಂದು ಕಡೆ ಫಿಲ್ಮ್ ಚೇಂಬರ್ ಹೇಳ್ತಾ ಇದೆ. ಅದರಲ್ಲಿ ಪ್ರಶ್ನೆ ಏನು ಬರ್ತಾ ಇದೆ ಅಂತ ಹೇಳಿದ್ರೆ, ಈ ನೈತಿಕ ಸಪೋರ್ಟ್ ಅಂದ್ರೆ ನಾಳೆ ದಿನ ಚಿತ್ರರಂಗ ಸಮಸ್ಯೆಗೆ ಸಿಕ್ಕಾಕೊಳ್ತು ಅಂತ ಅಂದುಕೊಳ್ಳೋಣ. ಚಿತ್ರರಂಗ ಫಿಲ್ಮ್ ಚೇಂಬರ್ ಸಮಸ್ಯೆ ಸಿಕ್ಕಾಕೊಳ್ತು ಆಗಲೂ ಕೂಡ ಇದೇ ಕನ್ನಡ ಪರ ಕಾರ್ಯಕರ್ತರು ನಾವು ನೈತಿಕವಾಗಿ ಸಪೋರ್ಟ್ ಮಾಡ್ತೀವಿ, ನಾವೇನು ಆಚೆ ಬರಲ್ಲ, ನಾವೇನು ಪ್ರತಿಭಟನೆ ಮಾಡಲ್ಲ ಅಂತ ಕೂತ್ರೆ ಆಗ ಹೇಗೆ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ರೈಸ್ ಆಗ್ತಾ ಇದೆ. ಕನ್ನಡ ಧ್ವಜಕ್ಕೆ ಎಂಇಎಸ್ ಬೆಂಕಿ ಹಚ್ಚಿದ್ದು ಅವಮಾನ ಅಲ್ವೇ ಅಂತ ಅವರದೊಂದು ಪ್ರಶ್ನೆ ಇದೆ. ಇದೀಗ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯನ್ನು ಭಗ್ನಗೊಳಿಸಿದ್ದು ಅಥವಾ ಅದಕ್ಕೆ ಅವಮಾನ ಮಾಡಿದ್ದು ಕೂಡ ಕನ್ನಡಿಗರ ಪ್ರತಿಷ್ಠೆ ಅಲ್ವೇ? ಇದನ್ನು ಖಂಡಿಸಬೇಕಾದದ್ದು ಕೂಡ ಚಿತ್ರರಂಗದ ಪ್ರಜ್ಞಾವಂತಿಕೆಗೆ ಒಂದು ಸಾಕ್ಷಿ ಆಗಲ್ವೇ ಇದು ಅಂತ ಕೂಡ ಹೇಳ್ತಾ ಇದ್ದಾರೆ. ಪೂರ್ಣವಾಗಿ ಚಿತ್ರರಂಗ ಯಾಕೆ ಬೆಂಬಲವನ್ನು ಕೊಡ್ತಾ ಇಲ್ಲ ಅಂತ ಕೂಡ ಕನ್ನಡ ಪರ ಸಂಘಟನೆಗಳು ಇದೀಗ ಕೇಳ್ತಾ ಇವೆ ಆ ಕ್ವಶನ್ ಅನ್ನು. ಅಂದರೆ ಚಿತ್ರರಂಗ ಸಮಸ್ಯೆ ಸಿಕ್ಕಾಕೊಳ್ತು, ನಾವು ಬರ್ತೀವಿ, ಅವತ್ತು ಕೂಡ ಕೇಸ್ ಹಾಕ್ಸ್ಕೊಳ್ತೀವಿ, ನಮ್ಮ ಮೇಲೆ ಒಂದು ಜೈಲಿಗೆ ಹಾಕ್ತಾರೆ, ನಮ್ಮನ್ನು ಬಸ್ಸಲ್ಲಿ ತುಂಬಿಕೊಂಡು ಹೋಗ್ತಾರೆ, ಎಲ್ಲೋ ಒಂದು ಕಡೆ ಬಿಟ್ಬಿಡ್ತಾರೆ ನಮ್ಮನ್ನು. ಆಗ ನಾವು ಬೇಕು, ಈಗ ನಾವು ಬೇಡುವ ಅಂತ ಕೂಡ ಈ ಕಡೆ ಕನ್ನಡ ಪರ ಕಾರ್ಯಕರ್ತರು ಕೂಡ ಒಂದು ರೀತಿಯಲ್ಲಿ ಪ್ರತಿಭಟನೆಯಲ್ಲಿ ಕೇಳ್ತಾ ಇದ್ದಾರೆ. ಅಭಿಷೇಕ್ ಇದ್ರೆ ಅಭಿಷೇಕ್, ಇದೀಗ ನಾಳೆ ದಿನ ಚಿತ್ರರಂಗಕ್ಕೆ ಏನಾದ್ರು ಸಮಸ್ಯೆ ಬಂದಾಗ ಇದೇ ಕನ್ನಡ ಪರ ಕಾರ್ಯಕರ್ತರಿಂದ ನಾವು ನೈತಿಕವಾಗಿ ಸಪೋರ್ಟ್ ಮಾಡ್ತೀವಪ್ಪ, ಮನನಲ್ಲೇ ಇರ್ತೀವಿ, ಆದರೆ ಮನಸಾರೆಯಾಗಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಅವ್ರು ಹೇಳಿದ್ರೆ ಫಿಲ್ಮ್ ಚೇಂಬರ್ಗೆ ಓಕೆ? ಯಾಕೆಂದರೆ ಎರಡು ಆಯಾಮಗಳಿವೆ ಒಂದು ಇಡೀ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನಾಳೆ ದಿನ ಚಿತ್ರರಂಗ ಸಮಸ್ಯೆ ಆಯಿತು, ಈ ಪರಭಾಷೆಗಳ ಹಾವಳಿ ಆಯಿತು, ಅಥವಾ ಪರಭಾಷೆಯವರು ಜಾಸ್ತಿ ಥಿಯೇಟರ್ನ ಅವರೇ ತೊಗೊಂಡುಬಿಟ್ರು, ಕನ್ನಡ ಚಿತ್ರಗಳಿಗೆ ಥಿಯೇಟರ್ ಸಿಕ್ತಿಲ್ಲ ಆಗ ಹೋರಾಟಗಾರರು ಬೇಕಾ ಬೇಡವಾ? ಹೋರಾಟಗಾರರು ಇದ್ರ ಬಗ್ಗೆ ಏನು ಹೇಳ್ತಾ ಇದ್ದಾರೆ? ಅವರು ಕೂಡ ನೈತಿಕವಾಗಿ ಸಪೋರ್ಟ್ ಮಾಡಿದ್ರೆ ಸಾಕಂತ ಆವತ್ತಿನ ದಿನ, ಇದ್ರ ಬಗ್ಗೆ ಹೋರಾಟಗಾರರ ನಿಲುವೇನು ಅಂತ? ಶ್ರಮಕಾಂತ, ಈಗ ಅವರು ಹೇಳುವಂತಹ ಪ್ರಕಾರ ಚಿತ್ರರಂಗಕ್ಕೆ ತೊಂದರೆ ಆದಂತಹ ಪಕ್ಷದಲ್ಲಿ ನಾವು ಇರಬೇಕು, ಆದರೆ ನಮಗೆ ಒಂದು ನಾವು ಒಂದು ಬಂಧನ ಮಾಡುವಂಥದ್ದು ಮತ್ತು ಒಂದು ಖಂಡಿಸುವಂತಹ ಒಂದು ಹೋರಾಟವನ್ನು ಮಾಡುವಂತಹ ಸಂದರ್ಭದಲ್ಲಿ ಚಿತ್ರರಂಗ ಯಾಕೆ ನಮಗೆ ಒಂದು ಬೆಂಬಲವನ್ನು ಕೊಡ್ತಾ ಇಲ್ಲ ಅಂತ ಹೇಳಿ ಅವರ ಒಂದು ಪ್ರಶ್ನೆಯಾಗಿದೆ. ಇಲ್ಲಿ ಎರಡು ಒಂದೇ ಮುಖದ ನಾಣ್ಯಗಳಿದ್ದಂತೆ, ಯಾಕಂದರೆ ಒಂದು ಕಡೆ ಚಿತ್ರರಂಗಕ್ಕೆ ಸಮಸ್ಯೆ ಆದಂತಹ ಸಂದರ್ಭದಲ್ಲಿ ಇದೇ ಕನ್ನಡ ಪರ ಹೋರಾಟಗಾರರು ಬೇಕಾಗುತ್ತೆ, ಅದೇ ರೀತಿಯಾಗಿ ಚಿತ್ರರಂಗ ಕೂಡ ಇದಕ್ಕೆ ಸಪೋರ್ಟ್ ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ಯಾಕೆ ಯಾರು ಬಂದಿಲ್ಲ ಅಂತ, ಈಗ ಅಭಿಷೇಕ್ ನಾವೆಲ್ಲ ಹಿಂದೆ ವಿಟ್ನೆಸ್ ಮಾಡಿರೋದೇನು ಅಂತ ಹೇಳಿದ್ರೆ, ಸಾರಾ ಗೋವಿಂದ್ ಅವರು, ಉಮೇಶ್ ಬಣಕಾರ್ ಅವರು, ಫಿಲ್ಮ್ ಚೇಂಬರ್ನವರು, ನಟರು, ಕನ್ನಡ ಪರ ಕಾರ್ಯಕರ್ತರ ಒಟ್ಟಾಗಿ ಪ್ರತಿಭಟನೆ ಮಾಡ್ತಾ ಇದ್ದಿದ್ದು ನಾವು ನೋಡಿದ್ದೀವಿ. ಇದೀಗ ಸಾರಾ ಗೋವಿಂದ್ ಬಂದು ಕಾರ್ಯಕರ್ತರ ಕಡೆ ನಿಂತ್ಕೊಂಡಿದ್ದಾರೆ, ವಾಟಾಳ್ ನಾಗರಾಜ್ ಇದರಲ್ಲಿ, ಪ್ರವೀಣ್ ಶೆಟ್ಟಿ ಒಂದು ಕಡೆ ಇದ್ದಾರೆ, ಸಣ್ಣ ಪುಟ್ಟ ಒಂದು ಸಂಘಟನೆಗಳು ಕೂಡ ಒಂದು ಕಡೆ ಇವೆ. ಫಿಲ್ಮ್ ಚೇಂಬರಿಂದ ಇಷ್ಟೊತ್ತಿಗೆ ರಿಯಾಕ್ಟ್ ಮಾಡಬೇಕಾಗಿತ್ತು ಅಂದರೆ ಏನಿದೆ, ಮಾತಾಡದೇ ಇರುವಂಥದ್ದೇನಲ್ವಲ್ಲ ಅಭಿಷೇಕ್, ಯಾರೇನು ಶತ್ರುಗಳಿಲ್ವಲ್ಲ ಅಲ್ಲಿ, ಕನ್ನಡ ಪರ ಕಾರ್ಯಕರ್ತರಾಗಲಿ ಫಿಲ್ಮ್ ಚೇಂಬರ್ನವರಾಗಲಿ ಶತ್ರುಗಳು ಏನು ದುಷ್ಮನಿ ಏನು ಇಲ್ವಲ್ಲ, ಅಟ್ಲೀಸ್ಟ್ ಒಂದು ಸೌಜನ್ಯ ಅದು, ಅವ್ರು ಬಂದಿದ್ದಾರಪ್ಪ ಕೇಳಕ್ಕೆ ಇವತ್ತು, ಯಾಕ್ರೆ ಹೀಗೆ ಮಾಡ್ತಾ ಇದ್ದೀರಿ ಅಂತ ಹೇಳಿ ಕರೆದು ಒಳಗಡೆ ಕೂರಿಸಿ, ಎಲ್ಲರೂ ಆಗದೇ ಇದ್ದರು, ಒಂದಷ್ಟು ನಮ್ಮ ಮುಖಂಡ್ರನ್ನ ಕರೆಸಿ, ಏನು ನಿಮ್ಮ ಇಶ್ಯೂ, ನಮ್ಮ ಇಶ್ಯೂ ಈ ರೀತಿಲಿದೆ, ನಾವು ಈ ರೀತಿ ಸಪೋರ್ಟ್ ಮಾಡಬೇಕು ಅಂತ ಇದ್ದೀವಿ, ಇವತ್ತು ಬೇಡ, ಡಿಸೆಂಬರ್ 31 ಬೇಡವಾ, ಮತ್ತೆ ಯಾವತ್ತು ಮಾಡೋಣ ಸ್ವಾಮಿ, ಡಿಸೆಂಬರ್ 30 ಮಾಡೋಣವಾ, 29 ಮಾಡೋಣವಾ, ಬೇರೆ ದಿನ ಮಾಡೋಣವಾ, ನಿಮ್ಮ ನಿಲುವೆ ಹೇಳಿ ಅಂತ ಹೇಳಿದ್ದೇನೆ. ಒಳಗಡೆನೂ ಇಲ್ಲ ಅಂತ ಇನ್ಫಾರ್ಮೇಷನ್ ಬರ್ತಾ ಇದೆ, ಅವ್ರು ಯಾರೋ ಬರಲ್ಲ ಅಂತ ಹೇಳಿದ್ರೆ ಯಾಕೆ ಕನ್ನಡ ಪರ ಕಾರ್ಯಕರ್ತರು ಜೈಲಿಗೆ ಹೋಗೋದು? ಅವರೇ ವಿಷಯ ಏನಾದರೂ ಇರಲಿ, ಅಭಿಪ್ರಾಯ ಭೇದಗಳೇನಾದರೂ ಇರಲಿ, ಭಿನ್ನಾಭಿಪ್ರಾಯಗಳೇನಾದರೂ ಇರಲಿ, ಅವರು ಫಿಲ್ಮ್ ಚೇಂಬರ್ ಬಾಗಿಲಿಗೆ ಬಂದಾಗ ಒಂದು ಸೌಜನ್ಯ ಅದು ಮಾತಾಡಿಸ್ಬೇಕು. ನಾಳೆ ದಿನ ಇದೇ ಫಿಲ್ಮ್ ಚೇಂಬರ್ಗೋ, ಇದೇ ಕನ್ನಡ ಸಿನಿಮಾಗಳಿಗೋ, ಇದೇ ಕನ್ನಡ ಭಾಷೆಗೋ ಏನೋ ಒಂದು ಇಶ್ಯೂ ಬಂದಾಗ ಇದೇ ಕಾರ್ಯಕರ್ತರು ಬಂದು ಕೇಸ್ ಹಾಕ್ಸ್ಕೊಳ್ತಾರೆ, ಇದೇ ಕಾರ್ಯಕರ್ತರು ಬಂದು ಜೈಲಿಗೆ ಹೋಗ್ತಾರೆ, ಇದೇ ಕಾರ್ಯಕರ್ತರು ವರ್ಷಗಟ್ಟಲೆ ಕೋರ್ಟ್ಗೆ ಅಲಿತಾರೆ, ಆಗ ಈ ಕಾರ್ಯಕರ್ತರು ಬೇಡವಾ ಇವ್ರಿಗೆ? ನಾಳೆ ದಿನ ಚಿತ್ರರಂಗ ಸಮಸ್ಯೆ ಆಯ್ತಪ್ಪ, ತಮಿಳ್ ಭಾಷಿಕರು ಬಂದುಬಿಟ್ರು, ಮಲಯಾಳಂನವ್ರು ಬಂದುಬಿಟ್ರು, ತೆಲುಗುನವ್ರು ಬರ್ತಾ ಇದ್ದಾರೆ, ತಮಿಳ್ ಬರ್ತಾ ಇದ್ದಾರೆ ಅಂತ ಇವರೇ ಕೂಗಾಡ್ತಾರೆ, ಆಗ ಕಾರ್ಯಕರ್ತರು ಬರಬೇಕು, ಅಲ್ಲಿ ಧರಣಿ ಕೂತ್ಕೋಬೇಕು, ಪ್ರತಿಭಟನೆ ಮಾಡಬೇಕು, ಪರಭಾಷೆಗಳಿಗೆ ಚುರುಕು ಮುಟ್ಟಿಸ್ಬೇಕು, ಅವಾಗ ಇವ್ರು ಬೇಡವಂತ ಯಾಕಿಂತ ಧೋರಣೆ ಫಿಲ್ಮ್ ಚೇಂಬರ್ ಕಡೆಯಿಂದ ಅಂತ. ಸಮಕಾಂತ್, ಯಾರೇ ಒಬ್ಬ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಅವರನ್ನು ಒಳಗಡೆ ಕರೆಸಿ ಒಂದು ಮಾತನಾಡುವಂತಹ ಒಂದು ಸೌಜನ್ಯ ಪ್ರತಿಯೊಬ್ಬ ಕನ್ನಡಿಗರಿಗಿರುವಂಥದ್ದು, ಆದರೆ ಈಗ ಸದ್ಯದ ಮಟ್ಟಿಗೆ ಆ ಸೌಜನ್ಯವನ್ನು ಮರೆತಿದೆ ಅಂತಲೇ ಹೇಳ್ಬೋದಾಗಿದೆ. ಈಗಾಗಲೇ ನೀವು ನೋಡ್ತಾ ಇರಬಹುದು ಫಿಲ್ಮ್ ಚೇಂಬರ್ನಲ್ಲಿ ಅಟ್ಲೀಸ್ಟ್ ನೀವು ನೋಡ್ತಾ ಇರಬಹುದು ಬೀಗ ಹಾಕಿರುವಂತಹ ಒಂದು ಸ್ಥಿತಿಯಲ್ಲಿ ಫಿಲ್ಮ್ ಚೇಂಬರಲ್ಲಿದೆ ಅಂತ ಹೇಳಿದ್ರೆ ಈ ಒಂದು ಪ್ರತಿಭಟನೆ ಆಗುತ್ತೆ ಅನ್ನುವಂತಹ ಒಂದು ಸೂಚನೆ ಮೊದಲೇ ಗೊತ್ತಿದ್ದಂತಹ ಹಿನ್ನೆಲೆಯಲ್ಲಿ ಇಲ್ಲಿಂದ ಎಲ್ಲರೂ ಕೂಡ ಕಾಲ್ಕಿತ್ತಿದ್ದಾರೆ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಎದುರಾಗುತ್ತೆ.
ಹಾಗಂತ ಹೇಳಿ ಅವರು ಇಲ್ಲೇನೇ ಸ್ಥಳಕ್ಕೆ ಬರಬೇಕು ಹಾಗಂತಲ್ಲ ಅಟ್ಲೀಸ್ಟ್ ಫೋನ್ಗಳಿದ್ದಾವೆ ಫೋನು ಇಲ್ಲಿ ಸಂಬಂಧಪಟ್ಟಂಥ ಯಾರು ಬರ್ತಾರೆ ಅವರ ಜೊತೆ ಒಂದು ಮಾತುಕತೆಯನ್ನು ನಡೆಸುವಂಥದ್ದು ಅದಾದರೂ ಮಾಡಬೇಕು ಇದು ಒಂದು ಕೆಲವೊಂದು ಗಂಭೀರವಾದಂತಹ ಒಂದು ವಿಚಾರಗಳು ಇರುತ್ತವೆ ಅದನ್ನು ಲೈಟಾಗಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ ಈ ಹಿನ್ನೆಲೆಯಲ್ಲಿ ಅವರ ಮುಖಂಡರ ಬಳಿ ಮಾತನಾಡುವಂತಹ ಒಂದು ಕೆಲಸಗಳನ್ನು ಅವರ ಏನು ಅಂದರೆ ನೀವು ಈಗ ಬೆಂಬಲವನ್ನು ಕೇಳ್ತಾ ಇದ್ದೀರಿ ನಮ್ಮಿಂದ ಕೆಲವೊಂದು ಡಿಸ್ಕಷನ್ಗಳನ್ನು ಮಾಡುವಂತಹ ಮುಖಾಂತರ ಕೆಲವೊಂದು ಅಂದರೆ ಮಾರ್ಪಾಟುಗಳನ್ನು ಮಾಡುವಂತಹ ಮುಖಾಂತರ ಸಮಸ್ಯೆಗಳನ್ನು ಪ್ರತಿಭಟನೆ ಆಗದ ರೀತಿಯಲ್ಲಿ ನೋಡ್ಕೊಳ್ಬೋದಾಗಿತ್ತು ಕನ್ನಡಿಗರು ಕನ್ನಡಿಗರ ವಿರುದ್ಧವೇ ಒಂದು ಬೀದಿಗಳಿದ್ದರೆ ಬೇರೆ ರಾಜ್ಯದವರು ಏನೇನೋ ಅನ್ಕೋತಾರೆ ಹೀಗಾಗಿ ಸದ್ಯ ಇಂತಹ ಒಂದು ಘಟನೆಗಳಿಗೆ ಆಸ್ಪದ ಕೊಡಬಾರ್ದು ಅಂತ ಹೇಳಿ ಅಭಿಷೇಕ್ ಅಲ್ಲಿ ಮಾತಾಡಿಸಿ ಅಭಿಷೇಕ್ ಅಲ್ಲಿ ಪ್ರೊಟೆಸ್ಟ್ಗೆ ಬಂದಿದಾರಲ್ಲ ಫಿಲ್ಮ್ ಚೇಂಬರ್ನ ಇವತ್ತಿನ ಧೋರಣೆ ಇದೆಯಲ್ಲ ಯಾಕೆ ಒಂದು ರೀತಿ ಕಸಿವಿಸಿ ಅನಿಸ್ತಾ ಇದೆ ಅದು ಯಾರೇ ಆದರೂ ಅಷ್ಟೇ ಮನೆ ಬಾಗಿಲಿಗೆ ಬಂದಾಗ ನಿಮ್ಮ ಅಭಿಪ್ರಾಯ ನೀವು ಹೇಳಿ ಅವರ ಅಭಿಪ್ರಾಯ ಅವ್ರು ಹೇಳಿ ಇಬ್ಬರು ಕೂಡ ಒಂದು ಕಡೆ ಬರಬೇಕಾಗುತ್ತೆ ಅಲ್ಲಿ ಕನ್ನಡ ಪರ ಕಾರ್ಯಕರ್ತರನ್ನ ಮಾತನಾಡಿಸಿ ಏನು ಸ್ವಾಮಿ ನಿಮ್ಮ ಉದ್ದೇಶ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ ಇವರಿಂದ ನಿಮಗೇನು ಬೇಕು ಜೊತೆಗೆ ಫಿಲ್ಮ್ ಚೇಂಬರ್ ಬಾಗಿಲು ಹಾಕ್ಕೊಂಡು ಕೂತಿದ್ದಾರೆ ಇವತ್ತು ಹಾಂ ನಿಮ್ಗೇನು ಅನಿಸ್ತಾ ಇದೆ ಅಂತ ಒಮ್ಮೆ ಕೇಳಿ ನೋಡಿ ಅಭಿಷೇಕ್ ಅವ್ರನ್ನ ಅವ್ರನ್ನ ಮಾತನಾಡಿಸಿ ಅವ್ರನ್ನ ಈಗ ನೋಡಿ ನೀವು ಫಿಲ್ಮ್ ಚೇಂಬರ್ ಮುಂದೆ ಬಂದು ಪ್ರತಿಭಟನೆ ಮಾಡ್ತಾ ಇದ್ದೀರಿ ಅಟ್ಲೀಸ್ಟ್ ಒಂದು ಕರೆಸಿ ಒಂದು ಮಾತುಕತೆ ನಡೆಸುವಂಥದ್ದು ನೀವಿಷ್ಟು ಜನ ಇಲ್ಲ ಅಂದರೂ ಕೂಡ ನಿಮ್ಮ ಮುಖಂಡರು ಯಾರು ಇರ್ತಾರೆ ಅವ್ರನ್ನಾದ್ರೂ ಕರೆಸುವಂಥದ್ದು ನಿಮಗೆ ಯಾರಾದರೂ ಕಾಲನ್ನು ಮಾಡುವಂಥದ್ದು ಏನಾದರೂ ಮಾಡಿದ್ದಾರೆ ಇಲ್ಲಿವರೆಗೂ ಅಟ್ಲೀಸ್ಟ್ ನಮಗೆ ನೋಡೋಕ್ಕೆ ನೋಡಿದ್ರೆ ಈಗ ಫಿಲ್ಮ್ ಚೇಂಬರಲ್ಲಿ ಯಾರೆಲ್ಲ ಎಲ್ಲ ಗೊತ್ತಿದೆ ಅಟ್ಲೀಸ್ಟ್ ಕರೆಯನ್ನಾದರೂ ಫೋನ್ ಮಾಡಿ ಏನಾದರೂ ಮಾತನಾಡೋಕತೆ ಏನಾದರೂ ಮಾಡಿದ್ದಾರೆ ಇಲ್ಲ ಅದು ಅವಶ್ಯಕತೆ ಇರೋದಿಲ್ಲ ಯಾಕಂದರೆ ಅವ್ರದ್ದು ಇವಾಗ ನೋಡಿ ನಾವು ಹೋರಾಟ ಅಂದಮೇಲೆ ನಾವು ವೈಯಕ್ತಿಕವಾಗಿ ಬಂದಿರೋದು ನಾವು ಇಷ್ಟಪಟ್ಟು ಬಂದಿರೋದು ಹಾಗಾಗಿ ಈಗ ಕನ್ನಡ ಚಲನಚಿತ್ರಗಳಲ್ಲಿ ನೂರಾರು ಬಾವುಟಗಳು ತೋರಿಸ್ತಾರೆ ಲಕ್ಷಾಂತರ ಬಾವುಟಗಳು ತೋರಿಸ್ತಾರೆ ಅದು ಹಾರಾಡಿಸ್ತಾರೆ ಚಿತ್ರದಲ್ಲಿ ಡೈಲಾಗ್ ಹೊಡಿತಾರೆ ಕನ್ನಡ ಸತ್ಯ ಕನ್ನಡ ನಿತ್ಯ ಕನ್ನಡವೇ ಇತಿಹಾಸ ಅಂತ ಹೇಳ್ತಾರೆ ಬರೀ ಅದು ಸಂಭಾಷಣೆ ಬೇರೆ ಮೂಲಕ ಅದು ವ್ಯಕ್ತಪಡಿಸ್ತಾರೆ ಹಾಗಾಗಿ ಅವರು ಇಷ್ಟಪಟ್ಟು ಬರಬೇಕು ಈ ಹೋರಾಟಕ್ಕೆ ಎಲ್ಲ ಹೀರೋಗಳು ತಿಳ್ಕೋಬೇಕಾಗಿರೋದು ಏನು ಗೊತ್ತಾ ಕನ್ನಡಿಗರು ಕನ್ನಡಿ ಅಭಿಮಾನಿಗಳವರು ಇದ್ದರೆ ಮಾತ್ರ ನಾವು ಚೆನ್ನಾಗಿರೋಕ್ಕೆ ಸಾಧ್ಯ ಅಂತ ತಿಳ್ಕೊಬೇಕು ಅಭಿಮಾನಿಗಳಿಂದ ತಾನೇ ಅವರು ಕೂಡ ಬೆಳೆಯೋ ಸಾಧ್ಯ ಅಭಿಮಾನಿಗಳೇ ದೇವರು ಅಂತ ಹೇಳ್ತಾರಲ್ಲ ಇವತ್ತು ಅಭಿಮಾನಿ ಕನ್ನಡ ಅಭಿಮಾನಿಗಳಿಗೆ ಈ ಥರ ತೊಂದರೆ ಆಗಿದೆ ಯಾಕೆ ನಾಡಿಗೆ ತೊಂದರೆ ಆಗಿದೆ ನಾಡಿಗೆ ತೊಂದರೆ ಆದರೆ ನಿಮಗೂ ತೊಂದರೆ ಆದಂಗಲ್ವಾ ಮತ್ತು ಬರೀ ನೀವು ಚಿತ್ರಕ್ಕೆ ಮಾತ್ರ ಸೀಮಿತನಾ ಅಂತ ನಮ್ಮ ಪ್ರಶ್ನೆ ಹಾಗಾಗಿ ಇದು ಪ್ರಶ್ನೆಯಾಗಿ ಉಳಿಬಾರ್ದು ಅಂತ ಹೇಳಿದ್ರೆ ನೀವು ಇದ್ರ ಬಗ್ಗೆ ಧ್ವನಿ ಎತ್ತಬೇಕು ಧ್ವನಿ ಎತ್ತಿ ನೀವು ಬಂದು ಹೋರಾಟಗಾರ ಜೊತೆಯಲ್ಲಿ ನೀವು ಭಾಗಿಯಾಗಬೇಕು ಹೋರಾಟಗಾರರು ನಿಮಗೇನಾದರೂ ತೊಂದರೆ ಆದಾಗ ಮುಂದೆ ಬಂದು ಹೋರಾಟ ಮಾಡ್ತೀವಿ ನಾವು ಎಲ್ಲದಕ್ಕೂ ಸಿದ್ಧವಾಗಿದ್ದೀವಿ ಅಂತ ಹೇಳ್ಬಿಟ್ಟು ನಿಮ್ಮ ಪರ ನಾವು ಹೋರಾಟಗಾರರು ಯಾವಾಗಲೂ ಸಿದ್ಧವಾಗಿರ್ತೀವಿ ಅಂತ ನಾವು ಬರ್ತೀವಿ ನಾವೇ ಎಲ್ಲ ನಿಮ್ಮ ಎಷ್ಟು ಎಲ್ಲ ಹೀರೋಗಳು ಅಭಿಮಾನಿಗಳು ಕೂಡ ಮುಂದೆ ಬರ್ತಾರೆ ಯಾಕೆ ಎಲ್ಲ ನಿಮಗೋಸ್ಕರ ತಾನೇ ಇವತ್ತು ನಿಮ್ಮ ಈ ನಾಡಲ್ಲಿ ತಾನೇ ಬೆಳೀತಾ ಇರೋದು ಈ ನಾಡಿಗೋಸ್ಕರ ಒಂದು ನಾಡಿಗೆ ತೊಂದರೆ ಆದಾಗ ನೀವು ಮುಂದೆ ಬರಬೇಕಲ್ವಾ ನೀವೇ ಇಷ್ಟಪಟ್ಟು ಬರಬೇಕಲ್ವಾ ಇವ ನಾವು ಕರೆಯೋದೇನಿದೆ ಇದು ನಿಮ್ಮ ನಾಡು ಇದು ನಿಮ್ಮ ಜಾಗದಲ್ಲಿ ಇರೋದು ದಲಿತ ತೊಂದರೆ ಆಗಿರೋದು ಹಾಗಾಗಿ ಇದಕ್ಕೆ ತೊಂದರೆ ಆದಾಗ ನೀವು ಮುಂದೆ ಬರಬೇಕು ಯಾರೋ ನಾವು ಹೋರಾಟಗಾರರ ಕರೆದಾಗ ಮಾತ್ರ ನೀವು ಬಂದು ಬೆಂಬಲ ಕೊಡೋದು ಅದು ಸರಿಯಿಲ್ಲ ಅದು ಹಾಗಾಗಿ ಏನು ಹೇಳ್ತೀನಂದರೆ ಮೊಟ್ಟ ಮೊದಲವಾಗಿ ಅಭಿಮಾನಿಗಳು ಇದ್ರ ಬಗ್ಗೆ ಧ್ವನಿ ಎತ್ತಬೇಕು ಎಲ್ಲ ಹೀರೋಗಳು ಎಷ್ಟು ಹೀರೋಗಳು ಗಣ್ಯ ವ್ಯಕ್ತಿಗಳಿದ್ದಾರೆ ಮಹನೀಯರಿದ್ದಾರೆ ಅವರೆಲ್ಲ ಇದ್ರ ಬಗ್ಗೆ ಅಭಿಮಾನಿಗಳು ಇರ್ತಾರಲ್ಲ ಅವ್ರಿಗೆ ಎಲ್ಲ ಹೀರೋಗಳು ಅಭಿಮಾನಿಗಳು ಇದ್ರ ಬಗ್ಗೆ ಧ್ವನಿ ಎತ್ತಿದ್ರೆ ಅವರು ಕೂಡ ಬರ್ತಾರೆ ನನ್ನ ಅನಿಸಿಕೆ ಇದ್ರ ಬಗ್ಗೆ ಇದು ಅವರ ಒಂದು ಅನಿಸಿಕೆ ಆಗಿರುವಂಥ ಈಗ ಸಾಕಷ್ಟು ಜನ ಈ ಒಂದು ಇದರಲ್ಲೂ ಕೂಡ ಇದ್ದಾರೆ ಅಂತ ಹೇಳ್ಬೋದಾಗಿದೆ ಈಗ ನಮ್ಮ ಇನ್ನೊಬ್ಬರು ಕಾರ್ಯಕರ್ತರು ಕೂಡ ಮಾಡ್ತಾರೆ ಸರ್ ಈಗ ಡಬ್ಬಿಂಗ್ ಆದಂತಹ ಸಂದರ್ಭದಲ್ಲಿ ಕೆಲವೊಂದು ಚಿತ್ರರಂಗಕ್ಕೆ ತೊಂದರೆ ಆದಂತಹ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಬೀದಿಗಿಳಿತೀರಿ ಒಂದಷ್ಟು ಪೊಲೀಸರ ಜೊತೆ ಪೊಲೀಸರ ಹತ್ರ ಒಂದು ಕೈಗಲ್ಲಿ ಲಾಠಿಯಲ್ಲೂ ಕೂಡ ಹೊಡೆಸ್ಕೋತೀರಿ ಎಲ್ಲವೂ ಕೂಡ ಅಂದರೆ ಚಿತ್ರರಂಗದ ಈಗ ನಡೆಯುತ್ತಿರುವಂತಹ ಚಿತ್ರರಂಗದ ಇದು ಆಗಿರೋ ಕಾರಣದಿಂದಾಗಿ ಅವರಿಗಾಗಿ ನೀವು ಲಾಠಿ ಏಟನ್ನು ತೆಗಿತೀರಿ ಈಗ ನಿಮ್ಮ ಇದಕ್ಕೆ ಈ ಒಂದು ಬಂದ್ಗೆ ಒಂದು ಬೆಂಬಲ ಕೊಡ್ತಾ ಇಲ್ಲ ಅಂತ ಹೇಳಿ ಈಗಾಗಲೇ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತದೆ ಏನು ಹೇಳ್ತೀರಿ ಸರ್ ನೋಡಿ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ನಾವು ಗಮನಿಸಿದ್ದೀವಿ ಇವತ್ತು ನಾಡು ನುಡಿ ಹೋರಾಟಕ್ಕೆ ಅಣ್ಣವರೇ ನೇತಾರ ಹಳದಿ ಕೆಂಪು ಬಾವುಟವನ್ನು ಸುಡೋದ್ರ ಮುಖಾಂತರ ಎಮ್ ಎಸ್ ಗುಂಡಾಗಳ ಪುಂಡಾಟಿಕೆ ವಿಚಾರವಾಗಿ ಇವತ್ತು ಕನ್ನಡಪರ ಹೋರಾಟಗಾರರು ಬೀದಿಗಿಳಿದು ಹೋರಾಟಗಳನ್ನ ಮಾಡ್ತಿದ್ದೀವಿ ಪೊಲೀಸ್ ಅವರ ಲಾಠಿಯೇಟು ಬೂಟಿ ಏಟುಗಳಿಗೆ ಒದೆಗಳು ತಿನ್ನೋದ್ರ ಮುಖಾಂತರವಾಗಿ ಕೇಸುಗಳನ್ನ ಹಾಕಿಸ್ಕೊಂಡು ನಾವಿವತ್ತು ಸತತವಾಗಿ ನಾಡು ನುಡಿ ರಾಜ್ಯದ ವಿಚಾರವಾಗಿ ನಾವು ಹೋರಾಟ ಮಾಡ್ತಿದ್ದೀವಿ ಇದೇ ಕನ್ನಡಿಗ ಚಿತ್ರರಂಗದ ವಾಣಿಜ್ಯ ಮಂಡಳಿಗೆ ಮೊದಲನೇದಾಗಿ ಯಾವುದೇ ಚಿತ್ರ ಬಿಡುಗಡೆ ಆಗಿರ್ಬೋದು
ಶಿವಣ್ಣವ್ರದ್ದಾಗಿರ್ಬೋದು, ಪುನೀತ್ ರಾಜ್ಕುಮಾರ್ ಸರ್ ಅವ್ರದ್ದಾಗಿರ್ಬೋದು, ಉಪೇಂದ್ರ ಅವ್ರದ್ದಾಗಿರ್ಬೋದು, ಅನೇಕ ನಮ್ಮ ಹಿರಿಯ ನಟರಾದಂಥ ಅಂಬರೀಷ್ ಅಣ್ಣವ್ರು ಇರ್ಬೋದು, ವಿಷ್ಣುವರ್ಧನ್ ಅವರು, ಡಾಕ್ಟರ್ ರಾಜ್ಕುಮಾರ್, ಇವರ ವಿಚಾರ ಚಿತ್ರಗಳಿಗೆ ಕಟೌಟ್ಗಳಾಕಿ ಹಾರಗಳಾಕಿ ಬ್ಯಾನರ್ಗಳನ್ನ ಕಟ್ಟಿ ಅದ್ರ ಮುಖಾಂತರ ಹಾಲಿನ ಅಭಿಷೇಕ ಮಾಡಿ ನಮ್ಮ ಕನ್ನಡ ಚಿತ್ರರಂಗ ನಟರು ಅಂತೇಳಿ ನಾವು ಹಬ್ಬವನ್ನು ಆಚರಣೆ ಮಾಡ್ತೀವಿ. ಅವತ್ತು ಅಂಥ ವಿಚಾರದಲ್ಲಿ ಇವತ್ತು ಕನ್ನಡದ ಬಾವುಟನ ಸುಡೋದ್ರ ಮುಖಾಂತರವಾಗಿ MES ಪುಂಡಾಟರ ಪುಂಡಾಟಿಕೆ ಹೆಚ್ಚಾಗಿದೆ. ಪೊಲೀಸ್ ವಾಹನಗಳ ಮೇಲೆ ಅಲ್ಲೇ ಮಾಡಿದ್ದಾರೆ. ಸಾಮಾಜಿಕ ರಕ್ಷಣೆ ಕೊಡ್ತಕ್ಕಂಥ ಪೊಲೀಸ್ ಇಲಾಖೆಯವರ ಮೇಲೆ ಸಹ ಅಲ್ಲೇ ಆಗಿದೆ. ಕಿತ್ತೂರು ರಾಣಿ ಚೆನ್ನಮ್ಮನವರ ಬಲಗೈ ಬೆಂಟಾದಂತಹ ನಮ್ಮ ಸಂಗೊಳ್ಳಿ ರಾಯಣ್ಣನವರ ಒಂದು ಪುತ್ತಲೆಯನ್ನು ಧ್ವಂಸ ಮಾಡಿದರು. 7.5 ಕೋಟಿ ಕನ್ನಡಿಗರ ಆರಾಧ್ಯದಲ್ಲಿ ಮೆಳಗುತ್ತಿರ್ತಕ್ಕಂಥ ಈ ಒಂದು ಹಳದಿ ಕೆಂಪು ಶಲ್ಯದ ಬಾವುಟವನ್ನು ಸುಟ್ಟಿರ್ತದೆ ತಮಗೆ ಯಾರಿಗೂ ಒಂದು ನೋವಿನ ಸಂಗತಿ ಆಗಿಲ್ವಾ? ಕನ್ನಡ ಚಿತ್ರರಂಗದ ನಾಯಕರು ಬರೀ ಚಿತ್ರದಲ್ಲಿ ನೀವು ಹೇಳೋ ಡೈಲಾಗ್ಗಳಿಗೆ ನೀವು ಹಾಡೋ ಅಂಥ ಒಂದು ಮಾತುಗಳನ್ನ ನೋಡಿದ್ರೆ ನಿಜವಾದ ಕನ್ನಡ ಬೆಂಬಲ ಒಂದು ಕನ್ನಡಿಗರ ಒಂದು ಹೃದಯದಲ್ಲಿ ನೀವು ಇದ್ದೀರಾ ಅಂತೇಳಿ ಇವತ್ತು ಕನ್ನಡ ಅಭಿಮಾನಿಗಳು ನಿಮ್ಮನ್ನು ಪೂಜಿಸ್ತಾರೆ, ನಮ್ಮ ಹೀರೋಗಳು ಅಂತೇಳಿ ಹೆಮ್ಮೆ ಪಡ್ತಾರೆ. ಆದರೆ ಇಂಥ ಒಂದು ಕನ್ನಡಪರ ಸಂಘಟನೆಗಳ ಒಕ್ಕೂಟ ಇವತ್ತು ಏನು 31ನೇ ತಾರೀಕು MES ಗುಂಡಾಗಳನ್ನ ನಿಷೇಧಾಜ್ಞೆ ಮಾಡಬೇಕು, ಆ ಸಂಘಟನೆನ ನಿಷೇಧಗೊಳಿಸ್ಬೇಕಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ, ಹೋರಾಟಗಳನ್ನ ಮಾಡ್ತಿದ್ದೀವಿ. ನೀವು ಕನ್ನಡ ಚಿತ್ರರಂಗ ವಾಣಿಜ್ಯ ಮಂಡಳಿಯವರು ನೈತಿಕ ಬೆಂಬಲವನ್ನು ಕೊಡ್ತೀನಿ ಅಂತ ಹೇಳೋ ಮಟ್ಟದಲ್ಲಿ ಇದು ಎಷ್ಟು ಮಟ್ಟಿಗೆ ಸರಿ ಅಂತ ನಾವು ನಿಮ್ಮನ್ನು ಪ್ರಶ್ನೆ ಮಾಡಬೇಕಾಗಿದೆ. ಇವತ್ತು ಇದೇ ರೀತಿ ಮುಂದಿನ ದಿನಗಳಲ್ಲಿ ನೀವು ಕನ್ನಡಪರ ಹೋರಾಟಗಾರರಿಗೆ ನೀವು ಬೆಂಬಲನ ಕೊಡದೆ ಹೋದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಚಿತ್ರಗಳನ್ನ ನೋಡೋರು ಯಾರು? ಪರಭಾಷಿತರು ಬಂದು ನಿಮ್ಮ ಚಿತ್ರಗಳು ನೋಡ್ತಾರ? ಚಿತ್ರಗಳು ಡಬ್ಬಿಂಗ್ ಆದಾಗ ಕನ್ನಡಪರ ಹೋರಾಟಗಾರರು ಬೇಕು, ಕೇಸ್ ಹಾಕ್ಸ್ಕೊಳ್ಳೋಕ್ಕೆ ಹೋರಾಟಗಾರರು ಬೇಕು. ಇವತ್ತು ಕನ್ನಡದ ಬಾವುಟವನ್ನು ಸುಟ್ಟಿದ್ದಾರೆ, 31ನೇ ತಾರೀಕು ಬಂದ್ ಮಾಡಬೇಕನ್ನೋ ವಿಚಾರವಾಗಿ ಕನ್ನಡಪರ ಸಂಘಟನೆ ಒಕ್ಕೂಟ ಇವತ್ತು ಮಾತಾಡ್ತಾ ಇದೆ. ಇದಕ್ಕೆ ತಮ್ಮ ನೈತಿಕ ಬೆಂಬಲ ಅಂದರೆ ಇದಕ್ಕೆ ತಮ್ಮ ಮಾತಿನ ಅಭಿಪ್ರಾಯ ಏನಂತ ನಮಗೆ ಗೊತ್ತಾಗ್ತಿಲ್ಲ. ಎಸ್, ಇದು ಅವರ ಹೇಳಿಕೆ ಆಗಿದೆ. ಡಬ್ಬಿಂಗ್ ವಿಚಾರದಲ್ಲಿ ಬಂದಂತಹ ಸಂದರ್ಭದಲ್ಲಿ ಕೂಡ ನಾವು ಹೋರಾಟವನ್ನು ಮಾಡಿದ್ವಿ. ಆಗ ನಿಮಗೆ ನಾವು ಬೇಕಿತ್ತು, ಈಗ ಇಡೀ ಒಬ್ಬ ಕನ್ನಡಿಗರಿಗೆ ಅಂದರೆ MES ಬ್ಯಾನ್ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ನಡೆಸುತ್ತಿರುವಂತಹ ಒಂದು ಪ್ರತಿಭಟನೆಗೆ ನೀವು ಸಾಥನ್ನು ಕೊಡ್ತಾ ಇಲ್ಲ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಮುಂದಿನ ಹಂತದಲ್ಲಿ ಅವರು ಕೂಡ ಒಂದು ಮಾತನ್ನು ಹೇಳಿದ್ರು, ಬೆಂಬಲವನ್ನು ಕೊಡದೇ ಇದ್ದಂತಹ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ನಿಮ್ಮ ಚಿತ್ರಗಳನ್ನು ಯಾರು ನೋಡ್ತಾರೆ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಕೂಡ ಅವರು ಕೇಳಿರುವಂಥದ್ದು. ಹೀಗಾಗಿ ಸಾಕಷ್ಟು ಈ ಒಂದು ಗೊಂದಲಗಳೇನಿದ್ದಾವೆ, ಈ ಒಂದು ಜಟಾಪಟಿಗಳೇನಿದ್ದಾವೆ, ಮುಂದಿನ ದಿನಗಳಲ್ಲಿ ಸಾಕಷ್ಟು ತೊಂದರೆ ಆಗುವಂತಹ ಒಂದು ಸಾಧ್ಯತೆಗಳು ಕೂಡ ತೀರಾ ಹೆಚ್ಚಿದೆ ಅಂತಲೇ ಹೇಳ್ಬೋದಾಗಿದೆ. ರಮಕಾಂತ್ ಅಂದರೆ ಈಗ ಅಭಿಷೇಕ್, ಈಗ ಫಿಲ್ಮ್ ಚೇಂಬರ್ ಅಟ್ಲೀಸ್ಟ್ ರಿಯಾಕ್ಟ್ ಮಾಡ್ಬೋದಾಗಿತ್ತಲ್ಲ. ಏನಿವತ್ತು ಯಾವುದೋ ಹಬ್ಬದ ಕಾರಣಕ್ಕೋಸ್ಕರವಾಗಿ ರಜಾ ತೊಗೊಂಡೇನಾದರೂ ಬಾಗಿಲು ಹಾಕ್ಬಿಟ್ಟಿದ್ದಾರಾ, ಅಥವಾ ಯಾಕೆ ಬೇಕು? ಅಲ್ಲಿ ಹೋದರೆ ನಾವು ಮಾತನಾಡಬೇಕಾಗತ್ತೆ. ಸಾರಾ ಗೋವಿಂದಣ್ಣ ನಮ್ಗೆ ಗೊತ್ತಿರೋರೇನೆ, ಈಗ ನಾವೊಂದು ಹೇಳೋದು, ಅವರೊಂದು ಹೇಳೋದು, ಚಿತ್ರರಂಗದಲ್ಲಿ ಕೆಲವು ನಾಯಕ ನಟರು ಒಂದು ಹೇಳೋದು, ಯಾಕೆ ಬೇಕು ಅಂಥೇಳಿ ಬಾಗಿಲೇ ತೆಗೆದಿರೋ ಕೂತ್ಕೊಂಡ್ಬಿಟ್ರೆ ಇವತ್ತಲ್ಲ ನಾಳೆ ಸಮಸ್ಯೆ ಅನ್ನೋದು ಪಕ್ಕವನ್ನು ಬದಲಾಯಿಸುತ್ತೆ, ಈ ಪಕ್ಕದಿಂದ ಆ ಪಕ್ಕಕ್ಕೆ ಬಂದೇ ಬರುತ್ತವೆ. ಹಾಗೆ ಇವರು ಬೇಕಲ್ವಾ, ಸೌಜನ್ಯ, ಒಂದು ಗೌರವ. ಅದು ಮನೆ ಬಾಗಿಲಿಗೆ ಬಂದಿದ್ದಾರೆ, ಅವ್ರು ಮಾತನಾಡಿಸ್ಬೇಕು ಅಂತೇಳಿ ಯಾಕೆ ಮಾಡ್ತಿಲ್ಲ ಅವರು ಅಂತ. ಹೆಸರಮಕಾಂತ್, ಇದಕ್ಕೊಂದು ಕ್ಲಾರಿಟಿಯನ್ನು ಕೊಡಲೇಬೇಕಾಗಿತ್ತು. ಯಾಕಂದರೆ ಅವರೆಲ್ಲರೂ ಸಕ್ರಿಯವಾಗಿ ಒಂದು ಕನ್ನಡ ಪರ ಸಂಘಟನೆ ಜೊತೆ ಇದ್ದಂತಹ ವ್ಯಕ್ತಿಗಳು ಹಲವು ಹೋರಾಟಗಳನ್ನು ಕೂಡ ಮಾಡಿದ್ದಾರೆ. ಅವರೊಂದು ಸ್ಪಷ್ಟನೆಯನ್ನು ಕೊಡಬೇಕಾಗುತ್ತೆ ಚಿತ್ರರಂಗದ ಪರವಾಗಿ. ಆದರೆ ಈಗ ಬಾಗಿಲನ್ನು ಹಾಕಿ ಇಲ್ಲಿಂದ ಹೊರಗಡೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಇದರ ಅರ್ಥ ಏನು ಅಂತ ಹೇಳಿ ಸಾಕಷ್ಟು ಶಂಕೆ ಕೂಡ ವ್ಯಕ್ತವಾಗ್ತದೆ. ಅಂದರೆ ಇವರ ಕನ್ನಡಪರ ಸಂಘಟನೆಗಳು ಏನಿದ್ದಾವೆ ಅದಕ್ಕೆ ಯಾವುದೇ ರೀತಿಯಾದಂತಹ ರಿಯಾಕ್ಟ್ ಮಾಡಬಾರ್ದು ಅನ್ನುವಂತಹ ಒಂದು ಉದ್ದೇಶದಿಂದಲೇ ಈ ರೀತಿಯಾದಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ ಅನ್ನೋದಕ್ಕೆ ಈಗಾಗಲೇ ಗೊತ್ತಾಗ್ತಾ ಇರುವಂಥದ್ದು. ಈಗಾಗಲೇ ನೀವು ನೋಡ್ತಾ ಇರಬಹುದು ಮತ್ತಷ್ಟು ಕನ್ನಡಪರ ಸಂಘಟನೆಯ ಕಾರ್ಯಕರ್ತರು ಕೂಡ ಇಲ್ಲಿಗೆ ಆಗಮಿಸಿದ್ದಾರೆ. ಆಗಮಿಸಿ ಅವರೊಂದು ಇದಕ್ಕೆ ಒಂದು ಬೆಂಬಲವನ್ನು ಕೂಡ ವ್ಯಕ್ತಪಡಿಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ನಮ್ಮ ನೋಡ್ತಾ ಇರಬಹುದು ಸಾಕಷ್ಟು ಜನ ಕೂಡ ಇದ್ದಾರೆ ಇಲ್ಲಿ. ಮುಂದಿನ ಹಂತದಲ್ಲಿ ಕೂಡ ಇದು ಹೆಚ್ಚಾಗುವಂತಹ ಒಂದು ಸಾಧ್ಯತೆ ಆಗುವಂತಹ ಸಾಧ್ಯತೆ ಇದೆ, ಮತ್ತೆ ಪ್ರತಿಭಟನೆ ಮುಂದುವರಿಯುವಂತಹ ಸಾಧ್ಯತೆ ಇದೆ. ರಮಕಾಂತ್, ಥ್ಯಾಂಕ್ ಯು. ಅಭಿಷೇಕ್.